ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಇಂಡಿಯನ್ ಫಾರ್ಮರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸೆಕೆಂಡ್ಸ್ ಫರ್ಗುಸನ್ ಟ್ರ್ಯಾಕ್ಟರ್ ಸೇಲ್ಗಿದೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಯಾರಾದರೂ ಹೊಸದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಟ್ರ್ಯಾಕ್ಟರ್ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನೀವು ಯಾರಾದರೂ ಟ್ರ್ಯಾಕ್ಟರ್ ಮಾರಾಟ ಮಾಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂತಹ ವಾಟ್ಸ್ಯಾಪ್ ನಂಬರನ್ನು ಸಂಪರ್ಕಿಸಬಹುದು. ಫೋಟೋ ಆಗಲಿ ವಿಡಿಯೋ ಆಗಲಿ ಕಳಿಸ್ಕೊಡಿ. ವಿಡಿಯೋ ಜೊತೆಗೆ ಟ್ರ್ಯಾಕ್ಟರ್ನ ಮಾಹಿತಿ ಬೇಕಾಗಿರುತ್ತೆ. ಟ್ರ್ಯಾಕ್ಟರ್ ಹೊಸದು ಹೊಡೆಯೋದೋ ಇಲ್ಲವೇ ಮಾಡಲ್ ಯಾವುದು, ಟೈರ್ ಕಂಡೀಷನ್ ಆಗಿದೆ, ಬ್ಯಾಟ್ರಿ ಕಂಡೀಷನ್ ಆಗಿದೆ, ಪವರ್ ಸ್ಟೀರಿಂಗ್ ಇಲ್ಲವೋ, ಆಯಿಲ್ ಬ್ರೇಕ್ಸು, ಈ ಥರ ಏನೇ ಇದ್ದರೂ ಮಾಹಿತಿ ಕಳಿಸ್ಕೊಡಿ. ಫ್ರೆಂಡ್ಸ್, ಈಗ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಬಗ್ಗೆ ತಿಳಿದುಕೊಳ್ಳೋದಾದರೆ, ಫ್ರೆಂಡ್ಸ್, ಟ್ರ್ಯಾಕ್ಟರ್ ಬರೋದು ನೋಡೋದಾದರೆ ಫರ್ಗುಸನ್ 1035 DA ಟ್ರ್ಯಾಕ್ಟರ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಮಾಡಲ್, ಈ ಟ್ರ್ಯಾಕ್ಟರ್ನ ಮಾಡಲ್ ನೋಡೋದಾದರೆ 2019 ಮಾಡಲ್ ಆಗಿರುತ್ತೆ. ನಂತರ ಇದರ ಓನರ್ ಬಂದುಬಿಟ್ಟು ಫಸ್ಟ್ ಓನರ್ ಆಗಿರ್ತಾರೆ. ಇದಕ್ಕೆ ಫಸ್ಟ್ 40 ಇನ್ಸೂರೆನ್ಸ್ ಮಾಡಿಸಿದ್ದಾರೆ, ಆಲ್ರೆಡಿ ಇನ್ಸೂರೆನ್ಸ್ ಅವೈಲೇಬಲ್ ಇದೆ. ಇದು ಮೈಸೂರು ರಿಜಿಸ್ಟ್ರೇಷನ್ ಆಗಿರುತ್ತೆ, KA 55 ಆಗಿರುತ್ತೆ, ಅಂದರೆ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಅದು ಪ್ರೈಸ್ ಬಂದುಬಿಟ್ಟು 4.75 lakhs, ಅಂದರೆ 4,75,000 ಅವ್ರ ರೇಟ್ ಹೇಳ್ತಾ ಇದ್ದಾರೆ. ಅಡ್ರೆಸ್ ಬಂದುಬಿಟ್ಟು ಹೊಳೆ ನರಸೀಪುರ, ಮೈಸೂರು ರೋಡ್, KR ನಗರ, ಹೊಳೆ ನರಸೀಪುರ ಅಂತ, ಅದು ಟಿ ನರಸೀಪುರ ಅಂತ ಬರುತ್ತಿದ್ದು, ಅಲ್ಲಿ ಹೊಳೆ ನರಸೀಪುರ ಇದು. ನೀವು ಬೇಕಾದವರು ಮೈಸೂರು ಡಿಸ್ಟಿಕ್ ಯಾರಾದರೂ ಈ ಟ್ರ್ಯಾಕ್ಟರ್ ಬೇಕಾದಲ್ಲಿ ಸಂಪರ್ಕಿಸಬಹುದು. ಫ್ರೆಂಡ್ಸ್, ಇನ್ನೂ ಈ ಟ್ರ್ಯಾಕ್ಟರ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಓನರ್ ವಾಟ್ಸ್ಯಾಪ್ ನಂಬರ್ ಇದೆ, ಆ ವಾಟ್ಸ್ಯಾಪ್ ನಂಬರು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀಡಲಾಗಿರುತ್ತೆ. ನೀವು ಯಾರಾದರೂ ಟ್ರ್ಯಾಕ್ಟರ್ ಬೇಕಾದಲ್ಲಿ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಕೊಂಡು. ಫ್ರೆಂಡ್ಸ್, ಇದು ಹೊಸ ಗಾಡಿ ಆಗಿರುತ್ತೆ, ಅಂದರೆ ನೋಡಿ, ಈಗ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಟೈರ್ ನೋಡಿ, 100% ಟೈರ್ ಇದೆ, ಯಾವುದೇ ನಿಮಗೆ ತೊಂದರೆ ಇರುವುದಿಲ್ಲ. ಬ್ಯಾಕ್ ಟೈರು, ಫ್ರಂಟ್ ಟೈರ್ ಕೂಡ ಇದೆ, ಚೆನ್ನಾಗಿದೆ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಬೇಕಾದರೂ ಓನರ್ ನಂಬರು ನಾನು ಹಾಗೆ ಹೇಳ್ದಂಗೆ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೂರು ಕಡೆ ಅವೈಲೇಬಲ್ ಇರುತ್ತೆ. ನೀವು ವಾಟ್ಸ್ಯಾಪ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಕೊಂಡು ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡ್ಕೋಬೋದು. ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡಿಕೊಳ್ಳೋ ಮುನ್ನ ಒಂದು ವಿಷಯ ಏನಪ್ಪ ಅಂದರೆ, ಕೆಲವರು ಆನ್ಲೈನಲ್ಲಿ ಮೋಸ ಮಾಡ್ತಾರಲ್ವ, ಅದರಿಂದ ಎಚ್ಚರಿಕೆಯಿಂದ ಇರಿ. ನೀವು ಟ್ರ್ಯಾಕ್ಟರ್ನ ನಂಬರ್ ತೊಗೊಂಡು ಅವ್ರ ಅಡ್ರೆಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿಕೊಡಿ, ಒರಿಜಿನಲ್ಲ ಡೂಪ್ಲಿಕೇಟ ಇಲ್ಲವೋ ಇದೇ ಗಾಡಿವ ಅಂತ ಎಲ್ಲ ಮಾಹಿತಿ ಪಡ್ಕೊಂಡು ನೀವು ಆಮೇಲೆ ಟ್ರ್ಯಾಕ್ಟರ್ ಖರೀದಿ ಮಾಡ್ಕೊಳ್ಳೋದು ಮುಂದೆ ನುಗ್ಗಿ ಅಂತ ಹೇಳಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್,